ಹಾಯ್ ಫ್ರೆಂಡ್ಸ್, ಇವತ್ತು ಪೆಪ್ಪರ್ ಚಿಕನ್ ಫ್ರೈ ಹೆಂಗೆ ಮಾಡೋದಂತ ನೋಡೋಣ. ನಾನು 1 ಕೆಜಿ ಚಿಕನ್ ತಗೊಂಡಿದ್ದೀನಿ, ಪೆಪ್ಪರ್ ಪೌಡರು, ಕೊತ್ತಂಬರಿ, ಪುದೀನ, ಕರಿಬೇವನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು ನಾನು ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು 3 ಮೆಣಸಿನ್ಕಾಯಿ, ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ. ನಾವು ಫಸ್ಟು ಪ್ಯಾನಿಗೆ ನಾವು ಆದಷ್ಟು ಕಮ್ಮಿ ಹಾಕ್ಕೊಳ್ಳೋದು ಒಳ್ಳೇದು ಎಣ್ಣೆ, ಯಾಕಂದರೆ ಇದು ಚಿಕನ್ನೇ ಎಣ್ಣೆ ಬಿಟ್ಕೊಳ್ಳೋದು ಲಾಸ್ಟ್ಗೆ. ನಾನೊಂದು 3 ಟೇಬಲ್ಸ್ಪೂನ್ ತಗೊಂಡಿದ್ದೀನಿ. ಸೊ ನೀವು ಇನ್ನೂ ಕಮ್ಮಿ ತೊಗೊಂಡು ಒಳ್ಳೆಯದೇ, ನೀವು ಎಷ್ಟು ಚಿಕನ್ ತೊಗೊತೀರ ಅಂತ ಅದ್ರ ಮೇಲೆ ಡಿಪೆಂಡು. ಸೊ ಸ್ವಲ್ಪ ಎಣ್ಣೆ ಕಾದಮೇಲೆ ನಾವು ಜಜ್ಜಿಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಂಬಿಡೋಣ. ಸೊ ಎಣ್ಣೆ ಕಾದಿದೆ, ಈಗ ಜಜ್ಜಿಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಬಿಟ್ಟು ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಂಬಿಟ್ಟು ಆಮೇಲೆ ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಸೊ ಉರಿತಾ ಇದ್ದೀನಿ, ಉರಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಲಿ. ಹಂಗೆ ಇದು ಚೆನ್ನಾಗಿರಲ್ಲ, ಅದು ಚೆನ್ನಾಗಿ ಬೆಂದ್ರೇ ಚೆನ್ನಾಗಾಗೋದು. ನೀವು ಆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳೋಷ್ಟು ಒಳ್ಳೇದು. ಈಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಆ ಜೊತೆಗೆ ಕರಿಬೇವನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಅದನ್ನು ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರಿಯೋಣ. ಸೊ ಸ್ವಲ್ಪ ಹೊತ್ತು ಲಿಡ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಡೋಣ. ಸೊ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಚಿಕನ್ ಆಗೋ ತನಕ ಇದನ್ನು ಹೈ ಫ್ಲೇಮಲ್ಲೇ ಇಟ್ಕೊಳ್ಳೋಣ. ಚಿಕನ್ ಹಾಕ್ದಾಗ ಬೇಕಿದ್ರೆ ಮೀಡಿಯಮ್ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಸೊ ಇನ್ನೂ ಈರುಳ್ಳಿ ಬೆಂದಿಲ್ಲ. ಸೊ ಏನು ಮಾಡೋಣ, ಇನ್ನೂ ಸ್ವಲ್ಪ ಹೊತ್ತು ಹಂಗೆ ಲಿಡ್ ಇಟ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಸೊ ಇನ್ನೂ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹುರಿಬೇಕು. ಇನ್ನು ಸ್ವಲ್ಪ ಹೊತ್ತು ಲಿಡ್ ಮುಚ್ಚಿ ಇಟ್ಬಿಟ್ಟು ಇಡ್ತಿದ್ದೀನಿ. ಸೊ ಇವಾಗ ಚೆನ್ನಾಗಿ ಆಗಿದೆ ಗೋಲ್ಡನ್ ಬ್ರೌನು, ಅದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಆ ಜಿಂಜರ್ ಗಾರ್ಲಿಕ್ ಪೇಸ್ಟು ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಹುರ್ಕೋಬೇಕು. ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡ್ರೆ ನಮಗೆ ಅದು ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇರಬೇಕು ಆವಾಗವಾಗ. ಸೊ ಇವಾಗ ಏನು ಮಾಡೋದಂದರೆ ಚಿಕನ್ ತಗೊಳ್ಳೋಣ. ಚಿಕನ್ ತಗೊಂಬಿಟ್ಟು ಅದನ್ನ ಹಾಕ್ಕೊಂಬಿಟ್ಟು ಸೊ ಚೆನ್ನಾಗಿ ಮಿಕ್ಸ್ ಕೊಡೋಣ ಅದಕ್ಕೆ. ಇವಾಗ ನಾವು ಉಪ್ಪು ಹಾಕ್ಕೊಳ್ಳೋಣ. ನಾವು ರುಚಿಗೆ ತಕ್ಕಷ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳೋಣ. ನಾವು ಬೇಕಿದ್ರೆ ಆಮೇಲೆ ಟೇಸ್ಟ್ ನೋಡ್ಬಿಟ್ಬೇಕಿದ್ರೆ ನಾವು ಹಾಕ್ಕೋಬೋದು. ಸೊ ಅದ್ರ ಜೊತೆಗೆ ಉಪ್ಪು, ಅದಾದಮೇಲೆ ನಾನು ಪುದೀನ ಮತ್ತು ಕೊತ್ತಂಬರಿನೂ ಹಾಕ್ಕೊಂಬಿಡ್ತೀನಿ. ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ನಾವು ಚೆನ್ನಾಗಿ ಬೇಯೋಕ್ಕೆ ಇಟ್ಬಿಡೋಣ. ಲಿಡ್ ಮುಚ್ಚಿಬಿಟ್ಟು ಬೇಯೋಕ್ಕೆ ಇಟ್ಬಿಡೋಣ. ಸೊ ಚೆನ್ನಾಗೆಲ್ಲ ಬೇಯೋ ತನಕ ಇಟ್ಬಿಟ್ಟು ಚೆನ್ನಾಗಿ ಬಂದಮೇಲೆ ನೋಡಿರಿ ಇಷ್ಟು ಬೆಂದಿದೆ. ಅದನ್ನು 1-2-3 ಸತಿ ಮಿಕ್ಸ್ ಕೊಡ್ತಾ ಇರಬೇಕು ನಾವು, ಯಾಕಂದರೆ ಇಲ್ಲ ತಲೆ ಹತ್ಬಿಡುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು 1 ಟೀಸ್ಪೂನು ನಾವು ಅರಿಶಿನ ಹಾಕಬೇಕಾಗುತ್ತೆ. ಹಾಕಿದ್ದೀನಿ, ಅದು ವಿಡಿಯೋ ಬಂದಿಲ್ಲ. ಸೊ ಹಂಗೆ ಇವಾಗ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ. ನಾನು 1/2 ಸ್ಪೂನ್ ಹಾಕ್ತಿದ್ದೀನಿ ಪೆಪ್ಪರ್ ಪೌಡರ್. ನಿಮಗೆ ಎಷ್ಟು ಬೇಕು, ಎಷ್ಟು ಖಾರ ತಿಂತಿದ್ರು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಹಂಗೆ ಗರಂ ಮಸಾಲ ಪೌಡರ್ 1/2 ಟೇಬಲ್ಸ್ಪೂನ್ ಹಾಕ್ಕೊತಿದ್ದೀನಿ. ಸೊ ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ನಾವು ಚೆನ್ನಾಗಿ ಬೇಯೋಕ್ಕೆ ಇಟ್ಬಿಡೋಣ. ಚಿಕನ್ನು ಚೆನ್ನಾಗಿ ಬೆಂದರೆ ಆ ಮಸಾಲೆ ಎಲ್ಲ ಹಿಡಿಯುತ್ತೆ ಅದಕ್ಕೆ. ಸೊ ಎಲ್ಲ ಬೆಂದಮೇಲೆ ನಾವು ಮಿಕ್ಸ್ ಕೊಟ್ಬಿಟ್ಟು ಎಲ್ಲ ಬೇಯೋಕ್ಕೆ ಇಟ್ಬಿಡೋಣ. ಒಂದು 10 ನಿಮಿಷ ಆದಮೇಲೆ ನೋಡೋಣ. ನೋಡಿ ಎಷ್ಟು ಬೆಂದಿದೆ ಎಲ್ಲ ನೀರಕ್ಕೆ. ಇವಾಗ ನೀರು ಹಾಕ್ಬಿಟ್ಟು ಇನ್ನು ಮತ್ತೆ ಅದನ್ನ ಬೇಯಕ್ಕೆ ಇಟ್ಬಿಡೋಣ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಅದು ಚೆನ್ನಾಗಿ ನೀರೆಲ್ಲ ಹಿಂಗೋಗೋ ತನಕ ನಾವು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಆವಾಗ ನಮಗೆ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ. ಸೊ ನೀರೆಲ್ಲ ಹಿಂಗೋಗ್ಬೇಕು, ಅದೆಲ್ಲ ಚಿಕನ್ನು ಎಲ್ಲ ಹೀರ್ಕೊಂಬಿಟ್ರೆ ನಮಗೆ ಪೆಪ್ಪರ್ ಡ್ರೈ ಚೆನ್ನಾಗಾಗುತ್ತೆ. ಸೊ ಚೆನ್ನಾಗೆಲ್ಲ ಇಟ್ಬಿಟ್ಟು ಬೇಯಿಸ್ಬೇಕು. ನೋಡಿ ಇನ್ನೂ ಅಷ್ಟು ಇದೆ ನೀರು, ಆ ನೀರೆಲ್ಲ ಹಿಂಗೋಬೇಕು. ಆ ನೀರು ಹಿಂಗೋಗೋ ತನಕ ನಾವು ಹಂಗೆ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಸೊ ನೋಡಿರಿ ಎಲ್ಲ ಡ್ರೈ ಆಗಿಬಿಟ್ಟಿದೆ. ನಾವು ಇದನ್ನು ಸರ್ವಿಂಗ್ ಬೌಲ್ ತಗೊಂಬಿಟ್ರೆ ನಮ್ಮದು ಪೆಪ್ಪರ್ ಚಿಕನ್ ಡ್ರೈ ರೆಡಿ. ನಾವು ಇದನ್ನು ಬೇಕಿದ್ರೆ ಸರ್ವ್ ಮಾಡ್ಕೋಬೇಕಾದ್ರೆ ನಿಂಬೆಹಣ್ಣು ಇಟ್ಕೋಬೋದು,
ಬೇಕಿದ್ರೆ ನಿಮ್ಗೆ ಇದ್ರ ಮೇಲೇ ಇಟ್ಕೋಬೋದು, ನಾನು ಸರ್ವ್ ಮಾಡಬೇಕಾದ್ರೆ ಇಟ್ಕೊಳ್ಳೋಣ ಅಂತ ಏನಿಲ್ಲ. ಸೊ ಇದನ್ನ ಸರ್ವಿಂಗ್ ಬೌಲ್ ತಾಂಬಿಟ್ಟು ಇಟ್ಕೊಂಬಿಟ್ಟು ಇಷ್ಟಾಗಿದೆ ನೋಡಿ, ನೀವು ಮಾಡ್ಕೊಂಡು ತಿನ್ನಿ. ಸೊ ನಾವು ಇದಕ್ಕೆ ಪುದೀನ ಮತ್ತು ಕೊತ್ತಿಂಬರಿಯಿಂದ ಗಾರ್ನಿಶ್ ಮಾಡಿಕೊಂಡ್ರೆ ನಮ್ಮದು ಪೆಪ್ಪರ್ ಚಿಕನ್ ಡ್ರೈ ರೆಡಿ. ಹೇಗಿದೆ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.